ನಮಸ್ತೆ ನಾನು ಅಪ್ಪರ್ಣ ಭಟ್ ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದು ಮುಖ್ಯ ಒಂದು ವಿಷಯ ಏನಂತಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಹತ್ತೊಂಬತ್ತು ಇನ್ನೇನು ನೋಟಿಫಿಕೇಷನ್ ಆಗಲಿಕ್ಕಿದೆ ಸೊ ಈ ನಿಟ್ಟಿನಲ್ಲಿ ಹಲವಾರು ಜನ ಬಹಳ ಎನ್ಕ್ವೈರಿ ಬರ್ತಾ ಇತ್ತು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನ ಕ್ಲಾಸಸನ್ನು ಪ್ರಾರಂಭ ಮಾಡ್ತೀರಾ ಅಂತ ಹೇಳುವಂಥದ್ದು ಸೊ ಒಂದು ನೋಟಿಫಿಕೇಷನ್ ಕಾದರೆ ಟೈಮ್ ಸಿಗೋದಿಲ್ಲ ಎಕ್ಸಾಮ್ಗೆ ಭಾಳ ಕಮ್ಮಿ ಸಮಯ ಇರುತ್ತೆ ಆದಷ್ಟು ಬೇಗ ಪ್ರಾರಂಭ ಮಾಡಿ ಅಂತ ಹೇಳಿ ಈ ಒಂದು ರಿಕ್ವೆಸ್ಟ್ ಮೇರೆಗೆ ವಿ ಆರ್ ಸ್ಟಾರ್ಟಿಂಗ್ ನ್ಯೂ ಬ್ಯಾಚ್ ಬ್ಯಾಚ್ ಅಂದರೆ ಹೇಗೆ ಅದು ಹೈಬ್ರಿಡ್ ಕ್ಲಾಸ್ ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ಲೈವ್ ಕ್ಲಾಸ್ ಇರುವಂಥ ಒಂದು ಹೊಸದಾದ ಒಂದು ಪ್ರಯೋಗವನ್ನು ನಾವು ಈಗ ಪ್ರಾರಂಭ ಒಂದು ಮಾಡಲಿಕ್ಕಿದ್ದೇವೆ ಇದೇನಂತಂದರೆ ಈಗ ಆಗಸ್ಟ್ ಐದು ನಾಡ್ದು ಸೋಮವಾರದಿಂದ ಈ ಒಂದು ಕ್ಲಾಸ್ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಅದರದ್ದು ಓರಿಯೆಂಟೇಷನ್ನು ಅದೇ ದಿನ ಎಂಟು ಕಾಲಿಗೆ ಇದೆ ಸೊ ಏನಿದೆ ಆ್ಯಕ್ಚುಲಿ ಏನಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ಗೆ ಆ್ಯಕ್ಚುಲಿ ನೀವು ಸರಿಯಾಗಿ ಲಾ ಕಾಲೇಜಲ್ಲಿ ತುಂಬ ಡೀಟೇಲಾಗಿ ಓದಿದ್ರೆ ಆ್ಯಕ್ಚುಲಿ ಈ ಕೋರ್ಸ್ನ ಒಂದು ಅವಶ್ಯಕತೆ ಇಲ್ಲ ಆದರೂ ಕೂಡ ನಿಮಗೆ ಬೇರ್ಯಾಕ್ಟ್ನ ಯಾವ ರೀತಿ ರೆಫರ್ ಮಾಡಬೇಕು ಕೆಲವೊಂದು ಪ್ರಿನ್ಸಿಪಲ್ಸ್ಗಳ ಮೇಲೂ ಕ್ವಶನ್ಗಳನ್ನು ಕೇಳ್ತಾರೆ ನಾನು ಒಂದು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷಲ್ಲಿ ಯಾವ್ಯಾವ ಸೆಕ್ಷನ್ ಬೇಸ್ಡ್ ಥರ ಕ್ವಶನ್ಸ್ಗಳು ಕೇಳ್ತಾರೆ ಪ್ರಿನ್ಸಿಪಲ್ ಬೇಸ್ಡ್ ಮ್ಯಾಗ್ಸಿಮ್ ಬೇಸ್ಡ್ ಸೊ ಈ ಮ್ಯಾಗ್ಸಿಮ್ ಬೇಸ್ಡ್ಗಳ ಮೇಲೆ ಕ್ವಶನ್ಸ್ಗಳೆಲ್ಲ ಕೇಳಿದರೆ ಅವಾಗ ನಮಗೆ ಪ್ರಿನ್ಸಿಪಲ್ ಗೊತ್ತಿರಬೇಕಾಗುತ್ತೆ ಆ್ಯಕ್ಟಲ್ಲಿ ಸಿಗೋದಿಲ್ಲ ಸೊ ಕೆಲವೊಂದು ವಿಷಯಗಳಿಗೆ ಪ್ರಿನ್ಸಿಪಲ್ ಓರಿಯೆಂಟೆಡ್ ಕ್ವಶನ್ಸ್ಗಳಿಗೆ ನಾವು ಮುಂಚೆನೇ ಓದ್ಕೊಂಡಿರುವಂಥದ್ದು ಬಹಳ ಮುಖ್ಯ ಬೇರೆ ಆ್ಯಕ್ಟಲ್ಲಿ ಮತ್ತು ಯಾವ ಪ್ರಾವಿಷನ್ನು ಯಾವ ಸೆಕ್ಷನಲ್ಲಿ ಸಿಗ್ಬೋದು ಹೇಳುವಂಥದ್ದು ಅದು ಕೂಡ ಬಹಳ ಮುಖ್ಯ ಇರುತ್ತೆ ಯಾಕಂದರೆ ಕೆಲವೊಂದು ಪ್ರಿನ್ಸಿಪಲ್ ಕ್ವಶನ್ ಕೇಳ್ತಾರೆ ಆ ಪ್ರಿನ್ಸಿಪಲ್ ಹೆಸರು ಆ ಸೆಕ್ಷನ್ಲಿರೋದಿಲ್ಲ ಸೆಕ್ಷನಲ್ಲಿ ಬೇರೆ ರೀತಿ ಯಾವುದೋ ಇದರಲ್ಲಿ ಬಣಿಸಿರ್ತಾರೆ ಸೊ ಅದಕ್ಕೋಸ್ಕರ ಕೆಲವೊಂದು ಒಂದು ರಿವೈಸ್ ಮಾಡಲಿಕ್ಕೆ ಅಂತ ಕೂಡ ಹೇಳ್ಬೋದು ಯಾರಿಗೆ ಒಂದು ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನ್ ಬೇಕು ರಿವಿಷನ್ ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳುವಂಥದ್ದು ಈ ರೀತಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ಡೆಫಿನೆಟ್ಲಿ ದೆ ಕ್ಯಾನ್ ಟೇಕ್ ದಿಸ್ ಕೋಚಿಂಗ್ ಯಾಕೆಂದರೆ ಇದು ಕಂಪ್ಲೀಟಾಗಿ ಈಗ ಇದ್ರ ಸಿಲೆಬಸ್ ನಮ್ಗೆ ಗೊತ್ತಿಲ್ಲ ಯಾಕೆಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೈನ್ಟೀನಲ್ಲಿ ಮೇ ಬಿ ಕ್ರಿಮಿನಲ್ ಲಾಸ್ ಹೊಸದ ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅದು ಹಳೆದು ಹೊಸದು ಎರಡು ಕೂಡ ಇಡ್ಬೋದು ಸೊ ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ ಹದಿನೆಂಟರ ಸಿಲೆಬಸ್ಸನ್ನು ಈಗ ಆಟ್ ಪ್ರೆಸೆಂಟ್ ವಿ ಆರ್ ಟೇಕಿಂಗ್ ಇಟ್ ಆಸ್ ರೆಫರೆನ್ಸ್ ಒನ್ಸ್ ನೋಟಿಫೈಡ್ ನೋಟಿಫಿಕೇಷನ್ ಆದ ನಂತರ ಸಿಲೆಬಸ್ ಪ್ರಕಾರ ಯಾವ್ಯಾವ ಆ್ಯಕ್ಟ್ ಇದೆ ಪ್ರತಿಯೊಂದನ್ನು ಕೂಡ ವಿ ವಿಲ್ ಬಿ ಕವರಿಂಗ್ ಓಕೆ ಸೊ ಹೇಗೆ ಇದ್ರ ಪ್ಲ್ಯಾನ್ ಅಂತಂದರೆ ಪ್ರತಿದಿನ ಅಂದರೆ ವಾರದಲ್ಲಿ ಒಂದು ಐದು ದಿನ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಒನ್ ಒನ್ ಅವರ್ನ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ ಸೊ ಈಗ ಆಲ್ರೆಡಿ ಅಪ್ಲೋಡ್ ಆಗಿಲ್ಲ ಯಾವುದು ಆಗಸ್ಟ್ ಐದರಿಂದ ವಿ ಆರ್ ಬಿಗಿನಿಂಗ್ ಟು ಅಪ್ಲೋಡ್ ಒನ್ ಒಂದು ಕ್ಲಾಸ್ ಸೊ ನೀವು ಯಾಕೆಂದರೆ ಲೈವ್ ಕ್ಲಾಸ್ ಮಾಡ್ಬೋದು ಪ್ರತಿದಿನ ಲೈವ್ ಕ್ಲಾಸ್ ಮಾಡುವಂಥದ್ದಲ್ಲಿ ಅಡ್ವಾಂಟೇಜಸ್ಸು ಇದೆ ಡಿಸ್ಅಡ್ವಾಂಟೇಜಸ್ಸು ಇದೆ ತುಂಬ ಜನರಿಗೆ ಆ ಲೈವ್ ಸೆಷನ್ನಿಗೆ ಜಾಯ್ನ್ ಆಗಲಿಕ್ಕಾಗೋದಿಲ್ಲ ತುಂಬ ಸಲ ನಾನು ನೋಡಿರೋ ಪ್ರಕಾರ ಸೊ ಅದು ಇನ್ನೂ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಗುತ್ತೆ ಲೈವ್ ಕ್ಲಾಸ್ ಲೈವ್ ಲೈವ್ ಕ್ಲಾಸಿಗೆ ಜಾಯಿನ್ ಆಗಲಿಲ್ಲ ಹೇಳುವಂಥದ್ದು ಟೈಮ್ ಮ್ಯಾಚ್ ಆಗುವಂಥದ್ದು ಬಹಳ ಕಷ್ಟ ಆಗುತ್ತೆ ಯಾಕೆಂದರೆ ಯೂಶ್ವಲಿ ಒಂದು ಬೆಳಿಗ್ಗೆ ಬೆಳಗ್ಗೆ ಎಲ್ಲ ತಯಾರಿ ಮಾಡಿಕೊಂಡು ಗಂಡಸ್ರಿಗಾದರೆ ಹೊರಡೋ ಆಫೀಸಿಗೆ ತಯಾರಿ ಇರ್ಬೋದು ಹಿಂಗಸರಿಗಾದರೂ ಆಫೀಸಿಗೆ ಹೋಗೋ ತಯಾರಿ ಪ್ಲಸ್ ಮನೆಯ ಕೆಲಸಗಳು ಈ ರೀತಿ ಟೈಮ್ ಮ್ಯಾಚ್ ಆಗೋದಿಲ್ಲ ಸಂಜೆ ಬರೋ ತನಕ ಆಫೀಸಿದ್ದ ಕೆಲಸನೇ ಎಕ್ಸಾಸ್ಟ್ ಆಗಿಬಿಟ್ಟಿರತ್ತೆ ಟ್ರಾವೆಲಿಂಗ್ ಅಂತ ಹೇಳಿ ಸೊ ಆವಾಗಲೂ ಕೂಡ ಕ್ಲಾಸಸ್ಗಳು ಕೂತ್ರು ಕೂತ್ಕೊಂಡು ಕೇಳದೇ ಇರುವಂಥ ಪರಿಸ್ಥಿತಿ ಇರುತ್ತೆ ಸೊ ಇದೆಲ್ಲ ಕಾರಣಕ್ಕೆ ಏನು ಮಾಡಿದ್ದೇವೆ ಅಂದರೆ ಲೈವ್ ಇಂಟ್ರಾಕ್ಷನು ಇರಬೇಕು ಸೊ ಲೈವ್ ಇಂಟ್ರಾಕ್ಷನು ವಾರಕ್ಕೆ ಒಂದು ದಿನ ಅಂತ ವಿ ಹ್ಯಾವ್ ಡಿಸೈಡೆಡ್ ಶನಿವಾರ ಅಟ್ ಪ್ರೆಸೆಂಟ್ ಟೆಂಟೆಟಿವ್ಲಿ ಯಾಕೆಂದರೆ ದಿಸ್ ಇಸ್ ಫ್ಲೆಕ್ಸಿಬಲ್ ಹೇಗೆ ಸ್ಟೂಡೆಂಟ್ಸ್ಗಳು ಡಿಮ್ಯಾಂಡ್ ಮಾಡ್ತಾರೆ ಆ ರೀತಿ ವಿ ಆರ್ ಆರ್ ಗೋಯಿಂಗ್ ಟು ಕಂಡಕ್ಟ್ ಸೊ ಲೈವ್ ಸೆಷನ್ನು ವಾರದಲ್ಲಿ ಶನಿವಾರ ಅಟ್ ಪ್ರೆಸೆಂಟ್ಲಿ ಟೆಂಟೇಟಿವ್ ಶನಿವಾರ ಏಳು ಗಂಟೆಗೆ ಅಂತ ಹೇಳೋದು ಸೊ ಆ ವಾರ ಏನೇನು ಅಪ್ಲೋಡ್ ಮಾಡಿರ್ತೇವೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಈ ಐದು ದಿನ ಏನು ಅಪ್ಲೋಡ್ ಮಾಡಿರ್ತೇವೆ ಅದನ್ನು ತಾವು ಕೇಳ್ಕೊಂಡಿದ್ರೆ ಅದರದ್ದು ಒಂದು ಸಣ್ಣದಾದೊಂದು ರಿವಿಷನ್ ಮಾಡಿ ಈ ಒಂದು ಕ್ವೆನ್ಸ್ಗಳನ್ನು ಸಾಲ್ವ್ ಮಾಡುವಂಥದ್ದು ಲೈವ್ ಇಂಟ್ರಾಕ್ಷನ್ ನಮಗೆ ವಾಟ್ ಎವರ್ ಇಸ್ ಪಾಸಿಬಲ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವಂಥದ್ದು ಇಯರ್ ಕ್ವಶನ್ಸ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನ್ಸುವಂತ ಎಮ್ ಸಿ ಕ್ಯೂ ಇರ್ಬೋದು ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡಿ ಮಾಡ್ಲಿಕ್ಕಿದ್ದೇವೆ ಪ್ಲಸ್ ಆಗಿ ಹೇಗೆ ಬೇರ್ ಆಕ್ಟ್ನ ನಮ್ಮ ಇಮಿಡಿಯೇಟ್ಲಿ ನೆನಪಾಗಬೇಕು ಉದಾಹರಣೆಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ರೈಟ್ ಆಫ್ ಇಡೆಮ್ಷನ್ ಅಂತ ಒಂದು ಕ್ವಶನ್ ಬಂತು ಇಮಿಡಿಯೇಟ್ಲಿ ವಿ ಮಸ್ಟ್ ಟೇಕ್ ದ ಬೇರ್ ಆಕ್ಟ್ ಆ್ಯಂಡ್ ವಿ ಮಸ್ ಬಿ ಏಬಲ್ ಟು ನೋ ದ್ಯಾಟ್ ಸೆಕ್ಷನ್ ಸಿಕ್ಸ್ಟಿ ಸೊ ಈ ರೀತಿಯ ಒಂದು ಕೋಚಿಂಗನ್ನು ಕೇವಲ ರೈಟ್ ಆಫ್ ಇಡಮ್ಷನ್ ಸೆಕ್ಷನ್ ಸಿಕ್ಸ್ಟಿ ಅಂತ ಹೇಳುವಂಥದ್ದಲ್ಲ ಅದ್ರ ಪ್ರಿನ್ಸಿಪಲ್ ಏನು ಯಾವ ಮ್ಯಾಕ್ಸಿಮಮ್ ಅದರ ಹಿಂದೆ ಇದೆ ಸೊ ಕೇಸ್ ಲಾಸ್ಗಳು ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ ಸೊ ಎಷ್ಟು ಆ್ಯಕ್ಟ್ಗಳು ಆ್ಯಕ್ಟ್ ಅಂತ ಹೇಳೋದಿಲ್ಲ ಸುಮಾರು ಹತ್ತೊಂಬತ್ತು ಏರಿಯಾ ಕವರ್ ಆಗುತ್ತೆ ಯಾಕೆಂದರೆ ಫ್ಯಾಮಿಲಿ ಲಾ ಫ್ಯಾಮಿಲಿ ಲಾ ಅಂತ ನೋಡ್ಲಿಕ್ಕೆ ಹೋದರೆ ಹಿಂದೂ ಲಾ ಮುಸ್ಲಿಮ್ ಲಾ ಬರುತ್ತೆ ಸೊ ಹಿಂದೂ ಲೋದಲ್ಲೇ ನಾಲ್ಕು ಅಗೇನ್ ಬೇರೆ ಸಬ್ ಆ್ಯಕ್ಟ್ಗಳು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆ್ಯಕ್ಟ್ ಹಿಂದೂ ಗಾರ್ಡಿಯನ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ನಾಲ್ಕು ಆ್ಯಕ್ಟ್ಗಳು ಬರ್ತವೆ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಆ್ಯಕ್ಟ್ ಅಂತ ಹೇಳಿದ್ರೆ ಕಾಪಿ ರೈಟ್ ಆ್ಯಕ್ಟ್ ಇರ್ಬೋದು ಪೇಟೆಂಟ್ ಆ್ಯಕ್ಟ್ ಇರ್ಬೋದು ಹೀಗೆ ಅದರಲ್ಲಿ ಮತ್ತೆ ಸಬ್ ಡಿವಿಷನ್ಸ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಹತ್ತೊಂಬತ್ತು ಏರಿಯಾ ಏನಿದೆ ನಿಮ್ಮ ಹತ್ ಎ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ ಏಯ್ಟಿನಲ್ಲಿ ಏನು ಡಿವೈಡ್ ಮಾಡಿದ್ದಾರೆ ಅದೇ ರೀತಿ ವಿ ಆರ್ ಟೇಕಿಂಗ್ ಇಟ್ ಆಸ್ ರೆಫ್ರೆನ್ಸ್ ಬಟ್ ಎಕ್ಸಾಮಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ ಹತ್ತೊಂಬತ್ತರಲ್ಲಿ ಒಂದು ವೇಳೆ ಇದು ಮಾಡಿದರೆ ಬೇರೆ ಸಿಲೆಬಸ್ ಚೇಂಜ್ ಮಾಡಿದರೆ ಅಕಾರ್ಡಿಂಗ್ಲಿ ವಿ ವಿಲ್ ಅಪ್ಲೋಡ್ ಸಚ್ ಆ ಸಬ್ಜೆಕ್ಟ್ನ ಕಂಟೆಂಟನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಓಕೆ ಸೊ ಅದು ದ್ಯಾಟ್ ಇಸ್ ದ ಮೀನಿಂಗ್ ಆಫ್ ಹೈಬ್ರಿಡ್ ಕ್ಲಾಸಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ನೈನ್ಟೀನ್ ಸಬ್ಜೆಕ್ಟ್ಸ್ ವೈಸ್ ಲೆಕ್ಚರ್ಸ್ ಈಗ ಉತ್ತೆಗೆ ಸಿ ಪಿ ಸಿ ಕಾನ್ಸ್ಟಿಟ್ಯೂಷನ್ ಹೇಳುವಂಥದ್ದೆಲ್ಲ ಇದೆ ಅದು ಇಟ್ ಇಟ್ ರಿಕ್ವೈರ್ಸ್ ಲಾ ಲೆಂದಿ ಕ್ಲಾಸಸ್ ಒಂದು ಐದರಿಂದ ಹತ್ತು ಅವರ್ಸ್ಗಳಲ್ಲಿ ಮುಗಿಸ್ತೇವೆ ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ ಅದು ಆ್ಯಕ್ಚುಲಿ ಆ್ಯಕ್ಟ್ ಲಾಂಗ್ ಇದೆ ಬಟ್ ಎಕ್ಸಾಮ್ ಪ್ರಕಾರ ವೇಟೇಜ್ ಏನಿದೆ ಸ್ವಲ್ಪ ಕಮ್ಮಿ ಇರ್ಬೋದು ಸೊ ಬೇಸಿಕಾಗಿ ಯಾವ್ಯಾವ ಫೋರಮ್ ಇದೆ ಕನ್ಸ್ಯೂಮರ್ ಡಿಸ್ಟ್ರಿಕ್ಟ್ ಫೋರಮ್ ಸ್ಟೇಟ್ ಕನ್ಸ್ಯೂಮರ್ ಫೋರಮ್ ನ್ಯಾಷನಲ್ ಲೆವೆಲ್ ಕನ್ಸ್ಯೂಮರ್ ಫೋರಮ್ ಅಥವಾ ಅದರದ್ದು ಯಾವ ರೀತಿಯ ಲಿಮಿಟ್ ಎಷ್ಟು ಅಥವಾ ಡೆಫಿನೇಷನ್ಸ್ಗಳೇನು ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದರಲ್ಲಿ ಆ ಸಬ್ಜೆಕ್ಟನ್ನು ಕವರ್ ಮಾಡುತ್ತೆ ಒಂದರಿಂದ ಎರಡು ಅವರ್ಸ್ ಕ ಕವರ್ ಆಗಿಬಿಡತ್ತೆ ಓಕೆ ಸೊ ಹೀಗೆ ಏನಾಗುತ್ತೆ ಅಂತಂದರೆ ಯಾವುದಕ್ಕೆ ಎಷ್ಟು ವೇಟೇಜು ಹೋದ ವರ್ಷ ಎಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಹೇಳುವಂಥದ್ದನ್ನು ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ವಿ ಆರ್ ಪ್ರೊಸಿಡಿಂಗ್ ವಿತ್ ದಿಸ್ ನ್ಯೂ ಕೋರ್ಸ್ ಇದೊಂದು ಹೊಸ ರೀತಿಯ ರೆಕಾರ್ಡೆಡ್ ಮತ್ತು ಲೈವ್ ಕ್ಲಾಸ್ ಎರಡೂ ಸಂಗಮ ಇರುವಂಥ ಹೈಬ್ರಿಡ್ ಕ್ಲಾಸ್ ಅಂತ ಹೇಳ್ಬೋದು ಸೊ ಸಂಡೇ ಯಾವ ಕ್ಲಾಸಸ್ ಇರೋದಿಲ್ಲ ರೆಕಾರ್ಡೆಡ್ ಇರೋದಿಲ್ಲ ಅಥವಾ ಲೈವ್ ಇರೋದಿಲ್ಲ ಮಂಡೇ ಟು ಫ್ರೈಡೆ ಐದು ರೀತಿಯ ರೆಕಾರ್ಡೆಡ್ ಕ್ಲಾಸಸ್ಗಳು ಪ್ಲಸ್ ವೀಕ್ಲಿ ಒಂದು ಲೈವ್ ಕ್ಲಾಸ್ ಸೊ ಟೋಟಲಿ ಇದರದ್ದು ಸಿಕ್ಸ್ಟಿ ಅವರ್ಸ್ ಸಿಕ್ಸ್ಟಿ ಟು ಸೆವೆಂಟಿ ಅವರ್ಸ್ ಅಂತ ಹೇಳುವಂಥದ್ದು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಅಂದರೆ ಅಬೌಟ್ ಎರಡು ತಿಂಗಳಲ್ಲಿ ಮುಗಿಯುವಂಥದ್ದು ಓಕೆ ದ್ಯಾಟ್ ಈಸ್ ದ ಪ್ಲ್ಯಾನ್ ಒಂದು ವೇಳೆ ಕೆಲವರಿಗೆ ಡೌಟ್ ಇರುತ್ತೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಡೇಟ್ ಮುಂಚೆನೇ ಬಂದರೆ ಏನು ಮಾಡುವಂಥದ್ದು ಎಕ್ಸಾಮೇ ಮೊದಲಾದರೆ ಇವ್ರಿಗೆ ಕೋರ್ಸ್ ಮುಗಿಸೋಕ್ಕಿಂತ ಮೊದಲೇ ಎಕ್ಸಾಮ್ ಆದರೆ ಆವಾಗ ಏನು ಮಾಡೋದು ಅಂತ ಸೊ ನೋಟಿಫೈ ಆಗುತ್ತಲ್ಲ ಡೇಟ್ ಗೊತ್ತಾಗುತ್ತೆ ಆವಾಗ ದಿನಕ್ಕೆ ಒಂದು ರೆಕಾರ್ಡೆಡ್ ಕ್ಲಾಸ್ ಬದಲು ಎರಡು ಸೊ ವಿಲ್ ಕಂಪ್ಲೀಟ್ ದ ಸಿಲೆಬಸ್ ಯಾಕೆಂದರೆ ಆದ ಆದಕೊಳ್ಳೆ ಇಮಿಡಿಯೇಟ್ಲಿ ವಿ ಆರ್ ಗೋಯಿಂಗ್ ಟು ಅಡಾಪ್ಟ್ ದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೈನ್ಟೀನ್ನ ಸಿಲೆಬಸ್ ಪ್ರಕಾರ ವಿ ಆರ್ ಗೋಯಿಂಗ್ ಟು ಅಡಾಪ್ಟ್ ಬಟ್ ಪರ್ಪಸ್ ಏನು ಕ್ರ್ಯಾಶ್ ಕೋರ್ಸ್ ಮಾಡ್ಬೋದು ಬಟ್ ಟೈಮ್ ಸಾಕಾಗೋದಿಲ್ಲ ಯಾಕೆಂದರೆ ತುಂಬ ಜನ ವರ್ಕಿಂಗ್ ಇರ್ತಾರೆ ಟೈಮ್ ಸಾಕಾಗೋದಿಲ್ಲ ಒಂದೊಂದು ದಿನಕ್ಕೆ ಎರಡು ಅವರ್ಸ್ ಕೂಡ ಸ್ಪೆಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ವಿ ಆರ್ ಯಾವಾಗ ನಮಗೆ ಈ ಒಂದು ಎನ್ಕ್ವೈರಿ ಬಹಳಷ್ಟು ಬರ್ತಾ ಇದೆ ಸೊ ದೆನ್ ವಿ ಡಿಸೈಡೆಡ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಕೋರ್ಸ್ ಆನ್ ಎನ್ ಇಮಿಡಿಯೇಟ್ ಬೇಸಿಸ್ ಕಂಪೇರ್ ಯಾಕೆಂದರೆ ಏನೇ ಸಿಲೆಬಸ್ ಇರಲಿ ನಮ್ಮ ಬೇಸಿಕ್ ಲಾ ಕೋಡ್ ಆಫ್ ಸಿವಿಲ್ ಪ್ರೊಸೀಜರು ಕಾಂಟ್ರಾಕ್ಟು ಕಾನ್ಸ್ಟಿಟ್ಯೂಷನ್ನು ಇದೆಲ್ಲೂ ಕೂಡ ಕಾ ಇದ್ದೇ ಇರತ್ತೆ ಸಿಲೆಬಸ್ಸನ್ನು ಬಿಟ್ಟು ಹೋಗುವಂಥ ಸಾಧ್ಯತೆ ಇಲ್ಲ ಸೊ ಅದಕ್ಕೋಸ್ಕರ ಅದನ್ನೆಲ್ಲವೂ ಕೂಡ ಫಸ್ಟ್ ಬೇಸಿಸಲ್ಲಿ ಪ್ರಯಾರಿಟಿಲಿ ಕಂಪ್ಲೀಟ್ ಮಾಡಿ ಆಮೇಲೆ ಸಿಲೆಬಸ್ಸಲ್ಲಿ ಚೇಂಜ್ ಆಗಿರುವಂಥದ್ದನ್ನು ಅದೇ ರೀತಿ ನಾವು ಮುಂದುವರಿಸ್ತಾ ಹೋಗ್ಬೋದು ಓಕೆ ಸೊ ಹಾಗಿದ್ರೆ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಪ್ರೈಸ್ ಆ್ಯಕ್ಚುಲಿ ಟೆನ್ ಥೌಸಂಡ್ ಅದರದ್ದು ವ್ಯಾಲ್ಯೂ ಬಟ್ ಈಗ ಅದರದ್ದು ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಇತ್ತು ಇಫ್ ಯು ಅಪ್ಲೈ ದಿಸ್ ಕೋಡ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೈನ್ಟೀನ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ ನೈನ್ಟೀನ್ ಅಂತ ಹೇಳುವಂಥ ಈ ಕೋಡ್ ಹಾಕಿದರೆ ಒಂದೂವರೆ ಸಾವಿರ ಡಿಸ್ಕೌಂಟ್ ಈ ಆಫರ್ ದಿಸ್ ಇಸ್ ವ್ಯಾಲಿಡ್ ಅಪ್ ಟು ಆಗಸ್ಟ್ ಫಿಫ್ತ್ ಆಗಸ್ಟ್ ಐದರ ತನಕ ವ್ಯಾಲಿಡ್ ಇದೆ ಮಿಡ್ ನೈಟ್ ತನಕ ರಾತ್ರಿ ಹನ್ನೊಂದು ಗಂಟೆ ಮಿಡ್ ನೈಟ್ ಅಂದರೆ ಹನ್ನೊಂದು ಗಂಟೆ ತನಕ ವ್ಯಾಲಿಡ್ ಇದೆ ಸೊ ಎರಡು ದಿನ ಟೈಮ್ ಇದೆ ಇಫ್ ಯುರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಯಾಕೆಂದರೆ ನೈನ್ಟೀನ್ ಸಬ್ಜೆಕ್ಟ್ಸ್ ವಿ ಆರ್ ಕವರಿಂಗ್ ಒಂದೊಂದು ಸಬ್ಜೆಕ್ಟ್ ಅಲ್ಲ ನೈನ್ಟೀನ್ ಸಬ್ಜೆಕ್ಟ್ಸ್ ಸೊ ಸ್ವಲ್ಪ ಮಟ್ಟಿಗೆ ನಮ್ಮ ಸೈಡಿಂದನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ ಕೆಲವೊಂದು ಕೆಲವೊಂದು ಕಾಸ್ಟ್ಗಳಿರ್ತವೆ ಸೊ ಅದಕ್ಕೋಸ್ಕರ ವಿ ಆರ್ ಕೀಪಿಂಗ್ ದಿಸ್ ಪ್ರೈಸ್ ವಿಚ್ ಎವರ್ ಮಿನಿಮಮ್ ಇಸ್ ಪಾಸಿಬಲ್ ಅದನ್ನು ವಿ ಆರ್ ಕೀಪಿಂಗ್ ದಿಸ್ ಪ್ರೈಸ್ ದಿಸ್ ಇಸ್ ದ ಈ ಪ್ರೈಸಲ್ಲಿ ನಿಮಗೆ ಅರ್ಧದಷ್ಟು ಪ್ರೈಸಲ್ಲಿ ಆಗಸ್ಟ್ ಐದರ ತನಕ ಈ ಪ್ರೈಸ್ ಅವೈಲೇಬಲ್ ಇದೆ ಇಲ್ಲಾಂದರೆ ಐ ಥಿಂಕ್ ಇಟ್ ಈಸ್ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಓಕೆ ಆಮೇಲೆ ಐ ಡೋಂಟ್ ನೋ ಮೇ ಬಿ ಇಟ್ ಮೇ ರೈಸ್ ಅಪ್ ಟು ಟೆನ್ ತೌಸಂಡ್ ಆಲ್ಸು ದ ಆ್ಯಕ್ಚುಲ್ ಎಮ್ ಆರ್ ಪಿ ಟೆನ್ ತೌಸಂಡ್ ಬಟ್ ಯು ಕ್ಯಾನ್ ಅವೇಲ್ ದಿಸ್ ಪ್ರೈ ಕಾಸ್ಟ್ ಆಟ್ ಆಟ್ ರೂಪೀಸ್ ಫೈವ್ ತೌಸಂಡ್ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ನಿಮಗೆ ನಂಬರ್ ಕಾಣ್ತಾ ಇದೆ ಅಥವಾ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೈನ್ ಝೀರೋ ಸಿಕ್ಸ್ ಟು ಜೀರೋ ಒನ್ ಏಟ್ ಸೆವೆನ್ ಜೀರೋ ಹೇಳುವಂಥದ್ದು ಅಥವಾ ಡಬ್ಲ್ಯೂ ಡಬ್ಲ್ಯೂ ಈ ಒಂದು ಇದರಲ್ಲೂ ಕೂಡ ನೀವು ಕಾಣ್ತೀರಿ ಆಯಿತಾ ಸೊ ಇದು ಒಂದಾದರೆ ಇದು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದು ಹೇಗೆ ಕೋರ್ಸ್ಗಳನ್ನು ಹೇಗೆ ಮಾಡ್ತಾರೆ ಹೇಗೆ ವಿಡಿಯೋ ಎಲ್ಲಿ ಸಿಗುತ್ತೆ ನಮಗೆ ಹೇಳುವಂಥ ಡೌಟ್ಸ್ಗಳು ಕೂಡ ನಿಮಗಿರುತ್ತೆ ಸೊ ಅದಕ್ಕೆ ವಾಟ್ ನಾವೇನು ಮಾಡ್ತಿರೋ ಅಂಥದ್ದಂದರೆ ವಿ ಆರ್ ಹ್ಯಾವಿಂಗ್ ಅ ಡೆಡಿಕೇಟೆಡ್ ಆ್ಯಪ್ ಜುಡಿಷರಿ ಎಕ್ಸಾಮ್ಸ್ ಕಾನೂನಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳೇ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳನ್ನು ನಾವು ಇನ್ ಫ್ಯೂಚರ್ ಪ್ರೊವೈಡ್ ಮಾಡಲಿಕ್ಕೋಸ್ಕರ ವಿ ಆರ್ ಹ್ಯಾವಿಂಗ್ ಅ ವೆರಿ ಸೊಫಿಸ್ಟಿಕೇಟೆಡ್ ಆ್ಯಪ್ ದ್ಯಾಟ್ ಈಸ್ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಅಂತ ಇದೆ ಗೂಗಲ್ ಸ್ಟೋರಲ್ಲಿ ಸಿಗುವಂಥದ್ದು ಓಕೆ ಐಫೋನಲ್ಲಿ ಯೂಸ್ ಮಾಡೋವರಿಗೆ ಆ್ಯಪ್ ಸ್ಟೋರಲ್ಲಾದರೆ ಯು ಹ್ಯಾವ್ ಅ ಡಿಫ್ರೆಂಟ್ ಪ್ರೊಸೀಜರು ಸ್ವಲ್ಪ ಮಟ್ಟಿಗೆ ಬೇರೆ ಒಂದು ಆರ್ಗನೈಸೇಷನ್ ಕೋಡ್ ಅಂತ ಕೇಳುತ್ತೆ ಆ ಆರ್ಗನೈಸೇಷನ್ ಕೋಡನ್ನು ನೀವು ಪಡ್ಕೊಳ್ಬೇಕಂತಂದರೆ ಯು ಹ್ಯಾವ್ ಟು ಮೆಸೇಜಸ್ ಅಲ್ಲಿ ನಂಬರ್ ಕಾಣ್ತದಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿ ವಿಲ್ ಪ್ರೊವೈಡ್ ವಿತ್ ದಿ ಆರ್ಗನೈಸೇಷನ್ ಕೂಡ ಐಫೋನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಹೇಳ್ತೇವೆ ಐಫೋನ್ ಅಲ್ಲದಿದ್ದರೆ ವೆಬ್ಸೈಟ್ ಕೂಡ ಇದೆ ನಾನು ಆವಾಗ ಹೇಳ್ದಲ್ಲ ಡಬ್ಲ್ಯೂ ಡಬ್ಲ್ಯೂ ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪಲ್ಲಿ ಪಿ ಸಿಯಲ್ಲಿ ಕ್ಲಾಸಸ್ಗಳನ್ನು ನೋಡಲಿಕ್ಕೆ ಪ್ರಿಫರ್ ಮಾಡೋರು ಡಬ್ಲ್ಯೂ 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 ಡಾಟ್ ಅಭಿಜ್ಞ ಲೀಗಲ್ ಡಾಟ್ ಇನ್ ಹೇಳುವಂತಹ ಈ ಒಂದು ಕೋರ್ಸ್ ಆ ವೆಬ್ಸೈಟ್ಲು ಕೂಡ ನಾವು ಕಾಣ್ತೇವೆ ಸೊ ಜುಡಿಷರಿ ಎಕ್ಸಾಮ್ಸ್ ಅಷ್ಟೇ ಅಲ್ಲ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಗೂ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಹಾಗೆ ಅದಲ್ಲದೆ ಬೇರೆ ಬೇರೆ ರೀತಿಯ ಕೋರ್ಸ್ಗಳು ಕೂಡ ಅವೈಲೇಬಲ್ ಇದೆ ಸೊ ಇಲ್ಲಿ ಹೇಗೆ ಮಾಡುವಂಥದ್ರಲ್ಲಿ ಐ ಶೋ ಯು ಥ್ರೂ ದ ವೆಬ್ಸೈಟ್ ಮುಖಾಂತರ ತೋರಿಸೇನೆ ಸೊ ನೀವು ಡಬ್ಲ್ಯೂ 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 ಡಾಟ್ ಅಭಿಜಾಲ್ ಈಗಲ್ ಡಾಟ್ ಇನ್ ಅಂತ ನೀವು ಇದು ಮಾಡಿದರೆ ಕೋರ್ಸಸ್ ಅಂತ ಇಲ್ಲಿದೆ ಓಕೆ ಅಥವಾ ನಿಮಗೆ ನೀವು ವಾಟ್ಸಪ್ ಮುಖಾಂತರ ನೋಡ್ತಿದ್ರೆ ಅಲ್ಲಿ ನಿಮಗೆ ಲಿಂಕ್ ಇತ್ತಾ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರು ಕೂಡ ಇಪ್ಪ ಇಲ್ಲಿ ಮೊಬೈಲಲ್ಲಾದರೆ ಡೈರೆಕ್ಟ್ ಆ ಮೊಬೈಲ್ ಆ್ಯಪ್ ಹತ್ರ ಇಲ್ಲಿ ಡೌನ್ಲೋಡ್ ಆ್ಯಪ್ ಅಂತ ಇಲ್ಲಿ ಆ ಒಂದು ಬ್ಲೂ ಕಲರ್ ಬಟನಲ್ಲಿ ಇರುತ್ತೆ ಅದ್ರ ಮುಖಾಂತರ ನೋಡ್ಬೋದು ಅದು ಬ್ರೌಸರ್ ವೆಬ್ಸೈಟ್ ಬ್ರೌಸರಿಗೆ ಹೋದರೆ ವೆಬ್ಸೈಟ್ ಬ್ರೌಸರಲ್ಲೂ ನೀವು ಕಾಣ್ತೀರಿ ಸೊ ಇಲ್ಲಿ ನೀವು ಫೀಚರ್ಡ್ ಅಂತ ಹೇಳಿ ನೀವು ಚೆಕ್ ಮಾಡಿದರೆ ಇಲ್ಲಿ ಆಲ್ ಕೋರ್ಸಸ್ ಅಂತ ಬಂದರೆ ಯು ಕ್ಯಾನ್ ಫೈಂಡ್ ದಿಸ್ ಓಕೆ ಆ್ಯಕ್ಚುಲಿ ಇದರ ಪ್ರೈಸ್ ಟೆನ್ ತೌಸಂಡ್ ಇದ್ರೂ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಇದೆ ಕರೆಂಟ್ಲಿ ಬಟ್ ಎಕ್ಸ್ಟ್ರಾ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಕೂಡ ನೀವು ಪಡಿಬೋದು ಹೇಗೆ ಅಂತಂದರೆ ಈಗ ಈ ಇದರಲ್ಲಿ ಈ ಒಂದು ಇಂಟರ್ಫೇಸಲ್ಲಿ ನಿಮಗೆ ಯು ವಿಲ್ ಬಿ ಹ್ಯಾವಿಂಗ್ ದ ಕಂಟೆಂಟ್ ಇಲ್ಲಿ ಕಂಟೆಂಟ್ ಅಂತ ಸಿಗತ್ತಲ್ಲ ಸೊ ನಾವು ಯಾವುದೇ ರೀತಿಯ ಇಂಡಿವಿಜುವಲ್ ವೀಡಿಯೋನ ನಿಮ್ಗೆ ಕಳ್ಸಿ ಇಲ್ಲ ನೀವು ನಿಮ್ಮ ಮೊಬೈಲಲ್ಲಿ ನಿಮ್ಮ ಆ್ಯಪ್ ಇದ್ದರೆ ಆ ಆ್ಯಪ್ನ ಮುಖಾಂತರ ಇಫ್ ಯು ಡೌನ್ಲೋಡ್ ಅಡ್ ಆ ಕೋರ್ಸನ್ನು ಪರ್ಚೇಸ್ ಮಾಡಿದರೆ ಈ ಕಂಟೆಂಟ್ ಹೇಳುವಂಥ ಸೆಕ್ಷನಲ್ಲಿ ವೀಡಿಯೋಸ್ಗಳು ಏನು ಅಪ್ಲೋಡ್ ಮಾಡ್ತವೆ ಇಟ್ ವಿಲ್ ಬಿ ಅವೈಲೇಬಲ್ ಸೊ ಇಲ್ಲೊಂದು ಪಿ ಡಿ ಎಫ್ ಆಲ್ರೆಡಿ ಡೌನ್ಲೋಡ್ ಇದೆ ಸೊ ನೋಡಿ ಇದೊಂದು ಪಿ ಡಿ ಎಫ್ ದಿಸ್ ಇಸ್ ಲಾಕ್ಡ್ ಆ್ಯಕ್ಚುಲಿ ಏನಂತಂದರೆ

ಓಕೆ ಲೇಟರ್ ನಾವು ಏನು ಕ್ಲಾಸ್ ಪಿ ಪಿ ಟಿ ಮಾಡ್ತೇವೆ ಅದನ್ನು ವಿಲ್ ಬಿ ಅಪ್ಲೋಡಿಂಗ್ ಅದನ್ನು ಪಿ ಡಿ ಎಫ್ ಆಗಿ ನೀವು ಮೊಬೈಲ್ ಎಕ್ಸ್ಟರ್ನಲ್ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಯು ಕ್ಯಾನ್ ಆಲ್ವೇಸ್ ವಾಚ್ ಇಟ್ ಇನ್ ಯುವರ್ ಮೊಬೈಲ್ ಮೊಬೈಲಲ್ಲಿ ಪಿ ಡಿ ಎಫ್ ಫಾರ್ಮ್ ಯಾವುದನ್ನು ಯಾವುದನ್ನು ಬೇಕಾದರೂ ನೋಡ್ಬೋದು ಇನ್ ಫ್ಯೂಚರ್ ಯಾಕೆಂದರೆ ವಿ ಆರ್ ನಾಟ್ ಪ್ರೊವೈಡಿಂಗ್ ಅ ಸಪ್ರೇಟ್ ಫಿಸಿಕಲ್ ಮೆಟೀರಿಯಲ್ ಅಥವಾ ಬುಕ್ ಇದ್ರ ಬಗ್ಗೆ ಮಾಡಿಲ್ಲ ಯಾಕೆಂದರೆ ಎನಿ ಹೌ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲಿ ನಿಮಗೆ ಯಾವುದೇ ರೀತಿಯ ಬುಕ್ಕನ್ನು ತೊಗೊಂಡು ಹೋಗ್ಲಿಕ್ಕೆ ಅಲೋ ಇಲ್ಲ ಬೇರೆ ಆ್ಯಕ್ಟನ್ನು ತೊಗೊಂಡು ಹೋಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ಬೇರೆ ಆಕ್ಟ್ ವಿತೌಟ್ ಕಮೆಂಟ್ಸ್ ಅಲ್ಲ ಲಾಸ್ಟ್ ನೋಟಿಫಿಕೇಷನ್ ತನಕ ಇದೇ ಒಂದು ಮಾಹಿತಿ ಇತ್ತು ಬಟ್ ನೋಡಬೇಕು ಈ ಮುಂದಿನ ಮಾ ನೈನ್ಟೀನ್ ಇದು ಹೇಗೆ ಬರುತ್ತೆ ಅಂತ ಹೇಳಿ ಸೊ ಅದರಲ್ಲಿ ವಾಟ್ ಎವರ್ ಕಂಟೆಂಟ್ ಇಲ್ಲಿ ಕಂಟೆಂಟ್ ಹೇಳುವಂಥ ಇದರಲ್ಲಿ ಅಲ್ಲಿ ಯು ವಿಲ್ ಬಿ ಪ್ರೊವೈಡ್ ನಿಮಗೆ ಆ ವಿಡಿಯೋಸು ಲೆಕ್ಚರ್ ಒನ್ ಲೆಕ್ಚರ್ ಟು ಲೆಕ್ಚರ್ ತ್ರೀ ಅಂತ ಆ ರೀತಿ ಇರುತ್ತೆ ಓಕೆ ಸೊ ದಿಸ್ ಇಸ್ ಹೌ ಇಲ್ಲಿ ಲೈವ್ ಕ್ಲಾಸಸ್ ಇದ್ದರೆ ಲೈವ್ ಕ್ಲಾಸಸ್ನ ಇದಿರುತ್ತೆ ಇಲ್ಲಿ ನೋಡಿ ಈಗ ನಿಮ್ಗೆ ಅನಿಸ್ತಾ ಇರ್ಬೋದು ಇಲ್ಲಿ ಸಿಕ್ಸ್ ಥೌಸಂಡ್ ಸಿಕ್ಸ್ ಸೆವೆಂಟಿ ಒನ್ ರುಪೀಸ್ ಅಂತ ಇದೆ ದೆನ್ ಹೌ ಡು ವಿ ಅಪ್ಲೈ ದ ಡಿಸ್ಕೌಂಟ್ ಕೋಡ್ ಅಂತ ಅಂದರೆ ಇಲ್ಲಿ ಒನ್ ಕೂಪನ್ ಅವೈಲೇಬಲ್ ಅಂತ ಇದೆ ಅಥವಾ ಎ ಐ ಬಿ ಇನ್ ನೈನ್ಟೀನ್ ಅಂತ ಇದೆ ಅಲ್ವಾ ಸೊ ಇದನ್ನು ಇಲ್ಲಿ ಅಪ್ಲೈ ಹಿಯರ್ ಅಂತ ಮಾಡಿ ಅವಾಗ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುವಂಥದ್ದು ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಸೊ ಇದು ಎರಡು ದಿನ ಮಾತ್ರ ವ್ಯಾಲಿಡಿಟ್ ಇದೆ ಅಪ್ಲೈ ನೋಡಿ ಆವಾಗ ಫೈವ್ ಥೌಸಂಡ್ ರುಪೀಸ್ ಪ್ಲಸ್ ಇದು ಒನ್ ಥರ್ಟಿ ಒನ್ ಇಂಟರ್ನೆಟ್ ಚಾರ್ಜಸ್ ಇಂಟರ್ನೆಟ್ ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಅಂತ ಏನಿರುತ್ತೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿರಲ್ಲ ಸೊ ಅವರು ಡಿಡಕ್ಟ್ ಮಾಡುವಂಥ ಚಾರ್ಜಸ್ ಒನ್ ಥರ್ಟಿ ಒನ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸೊ ಟೋಟಲ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಯು ಕ್ಯಾನ್ ಅವೇಲ್ ದಿಸ್ ಕೋರ್ಸ್ ಫಾರ್ ನೈನ್ಟೀನ್ ಸಬ್ಜೆಕ್ಟ್ಸ್ ಏರಿಯಾಸ್ ಆಫ್ ಲಾ ಓಕೆ ವಿಚ್ ವಿಲ್ ಬಿ ಕಂಪ್ಲೀಟೆಡ್ ಆಲ್ಮೋಸ್ಟ್ ಇನ್ ಅ ಪೀರಿಯಡ್ ಆಫ್ ಎರಡರಿಂದ ಎರಡುವರೆ ತಿಂಗಳು ಅಂದರೆ ಈಗ ಆಗಸ್ಟಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೆಂತ್ ಒಳಗೆ ದಾಟ್ ಇಸ್ ಅ ಡೆಡ್ ಸೊ ಸೆಪ್ಟೆಂಬರ್ಲೇ ಒಂದು ವೇಳೆ ಎಕ್ಸಾಮ್ ಆಗುತ್ತೆ ಅಂತ ಅಂದರೆ ಸೆಪ್ಟೆಂಬರ್ ಒಂದು ವಾರ ಎರಡು ವಾರ ಮುಂಚೆನೇ ವಿಲ್ ಬಿ ಕಂಪ್ಲೀಟಿಂಗ್ ದಿಸ್ ಓಕೆ ದಿಸ್ ಇಸ್ ವಾಟ್ ವಿ ಆರ್ ಐ ವಾಂಟೆಡ್ ಟು ಮೆನ್ಷನ್ ಅಬೌಟ್ ದಿಸ್ ಇನ್ನು ಇದಲ್ಲದೆ ಇನ್ನು ನಮ್ಮ ಬೇರೆ ಕೋರ್ಸಸ್ಗಳು ಕೂಡ ಇವೆ ಎಷ್ಟೋ ಜನ ಜುಡಿಷರಿ ಎಕ್ಸಾಮ್ಸ್ಗೂ ಕೂಡ ನೋಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಆಲ್ಡಿಯಾ ಬಾರ್ ಎಕ್ಸಾಮ್ಗಿಂತ ಮೊದಲೇ ಜುಡಿಷರಿ ಎಕ್ಸಾಮ್ ನೋಟಿಫಿಕೇಷನ್ ಬಂತು ಅಂತ ಆದರೆ ಸ್ಟಿಲ್ ವಿ ಹ್ಯಾವ್ ಕೋರ್ಸ್ ಅದು ಆವಾಗಲೂ ಕೂಡ ನೋಟಿಫಿಕೇಶನ್ ಆದ ನಂತರ ವಿ ಆರ್ ಲಾಂಚಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಫ್ರೀಮ್ಸ್ಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಮೇನ್ಸಿಗೆ ಕೂಡ ವಿಲ್ ಬಿ ಲಾಂಚಿಂಗ್ ಅಥವಾ ಬುಕ್ಸ್ಗಳು ಕೂಡ ನಾವು ಇಫ್ ಯು ವಾಂಟ್ ಟು ಪ್ರಿಪೇರ್ ಈಗಲಿಂದನೇ ಮಾಡಬೇಕಂತ ಅಂದರೆ ಎಷ್ಟು ಬುಕ್ಸ್ಗಳು ಕೂಡ ಆರೇಳು ಬುಕ್ಸ್ಗಳು ಕೂಡ ಯು ಆರ್ ಇಟ್ ಈಸ್ ಅವೈಲೇಬಲ್ ನಾವು ಇಲ್ಲಿ ಇಷ್ಟು ಬುಕ್ಸ್ಗಳು ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡೋರು ಈಗಲಿಂದನೇ ಇದು ಒಂದು ಬುಕ್ ಇದೆ ತಗೊಳ್ಬೋದು ಸೊ ಹಾಗೆ ಬೇರೆ ಬೇರೆ

ಎಲ್ ಎಲ್ ಬಿ ಸ್ಟೂಡೆಂಟ್ಸ್ಗಳು ಕೂಡ ದೇ ಕ್ಯಾನ್ ಪ್ರೊವೈಡೆಡ್ ದೇ ಮಸ್ಟ್ ಬಿ ಹ್ಯಾವಿಂಗ್ ದ ಇಂಟ್ರೆಸ್ಟ್ ಯಾಕೆಂದರೆ ಎಲ್ ಬಿ ಸ್ಟೂಡೆಂಟ್ಸ್ಗಳು ಯೂಶಲಿ ಏನು ಮಾಡ್ತಾರೆ ನಮಗೆ ಎಕ್ಸಾಮ್ ಪೋರ್ಷನ್ ಎಷ್ಟಿದೆ ಸಿಲೆಬಸ್ ಎಷ್ಟಿದೆ ಅಷ್ಟು ಮಾತ್ರ ನಮಗೆ ಬೇಕು ಅಂತ ಹೇಳಿ ದೇ ವುಡೆಂಟ್ ಸ್ಟಡಿ ಎಕ್ಸ್ಟ್ರಾ ಇದು ಅಲ್ವಾ ಸೊ ಹಾಗೆ ಅಲ್ಲ ಈ ಬುಕ್ ಎಕ್ಸ್ಟ್ರಾ ಜುಡಿಷರಿ ಎಕ್ಸಾಮ್ಸ್ಗೆ ಹಾಗೆ ಇರುವಂಥದ್ದು ಸೊ ಅದನ್ನು ನೋಡಿಕೊಂಡು ಇಫ್ ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಬಿಕಾಸ್ ದಿಸ್ ಈಸ್ ದ ಬುಕ್ ವಿಚ್ ಮೈ ಸೆಲ್ಫ್ ನಾನು ಬರೆದಿರುವಂಥದ್ದು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅಂತಂದರೆ ನನಗೆ ಹೇಗೆ ನೋಟ್ಸ್ ಮಾಡ್ಕೊಳ್ಬೇಕಿತ್ತು ಯಾವುದು ಶಾರ್ಟ್ ಶಾರ್ಟ್ ಪಾಯಿಂಟ್ಸ್ಗಳಿದ್ರೆ ನೆನಪಾಗತ್ತೆ ಹೇಗೆ ಟ್ಯಾ ಟ್ಯಾಬ್ಯುಲರ್ ಫಾರ್ಮಲ್ಲಿ ಅಥವಾ ಯಾವ ರೀತಿ ಚಾರ್ಟ್ಸ್ಗಳು ನ್ಯೂ ಕ್ರಿಮಿನಲ್ ಲಾಸ್ಗಳೇನಿದೆ ಬುಕ್ಸ್ಗಳಿವೆ ದೋಸ್ ಹ್ಯಾವ್ ಬೀನ್ ಗಿವನ್ ಅಂಡರ್ ಅ ಟ್ಯಾಬ್ಯುಲರ್ ಫಾರ್ಮ್ ಚಾರ್ಟ್ ಫಾರ್ಮ್ ಬೇರೆ ಬೇರೆ ಚಾರ್ಟ್ ವೈಸಲ್ಲಿ ನೆನಪಿಟ್ಕೊಳ್ಬೇಕು ಹೇಳುವಂಥದಕ್ಕೆ ಎಂಟೈರ್ ಸೆಕ್ಷನನ್ನು ವಿ ಹ್ಯಾವ್ ಗಿವನ್ ಇನ್ ದ್ಯಾಟ್ ಮ್ಯಾನರ್ ಸೊ ಬೇರೆ ಎಲ್ಲದೂ ಒಂದೇ ರೀತಿಯಲ್ಲ ಬೇರೆ ಬೇರೆ ಆ ಸಬ್ಜೆಕ್ಟ್ಗಳಿಗೆ ಯಾವುದು ಸೂಕ್ತ ಆಗುತ್ತೋ ಆ ಮೆಥಡನ್ನು ವಿ ಹ್ಯಾವ್ ಅಡಾಪ್ಟೆಡ್ ದಿಸ್ ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ನ್ಯೂ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ ಕೋರ್ಸ್ ಪ್ಲಸ್ ಹೇಗೆ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಯಾವ ರೀತಿ ಈ ಒಂದು ಕೋರ್ಸನ್ನು ತಗೊಂಡ್ರೆ ಅಥವಾ ಬೇರೆ ಕೋ ಬೇರೆ ಟೆಸ್ಟ್ಗಳನ್ನು ಸೊ ಐ ಫಾಗೋ ಟು ಮೆನ್ಷನ್ ದ ಟೆಸ್ಟ್ ಸೊ ಕೇವಲ ಪೇಯ್ಡ್ ಕೋರ್ಸಸ್ ಅಷ್ಟೇ ಅಲ್ಲ ಫ್ರೀ ಟೆಸ್ಟ್ಗಳು ಕೂಡ ಇವೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಥವಾ ಜುಡಿಷರಿ ಎಕ್ಸಾಮ್ಸ್ ಯಾರೇ ಇರಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಹ್ಞೂ ಪ್ರೊವೈಡೆಡ್ ಯು ಹ್ಯಾವ್ ಟು ಅಟೆಂಪ್ಟ್ ನಿಮಗೆ ಒಂದು ಪ್ರತಿದಿನ ನೋಡಿ ಇಪ್ಪತ್ತು ಟೆಸ್ಟ್ ಆಲ್ರೆಡಿ ಕೊಟ್ಟಾಗಿದೆ ಪ್ರತಿದಿನ ಐದೈದು ಕ್ವಶನ್ಸ್ಗಳನ್ನು ವಿ ಆರ್ ಪ್ರೊವೈಡಿಂಗ್ ಅಲಾಂಗ್ ವಿತ್ ದ ಸೊಲ್ಯೂಷನ್ಸ್ ಆಲ್ಸೋ ಎಷ್ಟೋ ಜನ ಅಟೆಂಪ್ಟ್ ಮಾಡ್ತಾರೆ ನೀವು ಕೂಡ ಅಟೆಂಪ್ಟ್ ಮಾಡ್ಬೋದು ಸೊ ಒಂದು ಒಂದು ತಿಂಗಳಿಂದ ವಿ ಆರ್ ಗಿವಿಂಗ್ ದಿಸ್ ಸೊ ಫ್ರೀ ಏನಿದೆ ದಿಸ್ ಈಸ್ ದ ಇಲ್ಲೇ ಕಾಣುತ್ತೆ ಅಥವಾ ಆ್ಯಪ್ ಆದರೆ ಆ್ಯಪ್ ಆದರೆ ಇಲ್ಲಿ ಲೆಫ್ಟಲ್ಲಿ ನೀವು ಕಾಣ್ತೀರಿ ಮೊಬೈಲಲ್ಲಾದರೆ ಇಲ್ಲಿ ಲೆಫ್ಟಲ್ಲಿ ಫ್ರೀ ಟೆಸ್ಟ್ ಅಂತ ಹೇಳಿ ತ್ರೀ ಲೈನ್ಸಲ್ಲಿ ಇಟ್ಸ್ ವಿಸಿಬಲ್ ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಏನು ವಾಟ್ ಎವರ್ ಕೋರ್ಸಸ್ ವಿ ಆರ್ ಆಫರಿಂಗ್ ಆ್ಯಂಡ್ ಆಲ್ಸೋ ಫ್ರೀ ಸ್ಟಡಿ ಮೆಟೀರಿಯಲ್ ವಿಚ್ ವಿ ಆರ್ ಆಫರಿಂಗ್ ಸೊ ಇಷ್ಟನ್ನು ಹೇಳ್ತಾ ಇಫ್ ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಆನ್ಲೈನ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೋರ್ಸ್ ಸೊ ಐ ಹೋಪ್ ಐ ಹ್ ಕ್ಲಿಯರ್ಡ್ ದಿಸ್ ಒನ್ ಸೊ ಏನೇನು ಡೌಟ್ಸ್ ದೇ ಕ್ಲಿಯರ್ ಮಾಡಿದೆ ಅಂತ ಅಂದ್ಕೊಂಡಿದ್ದಾನೆ ಸೊ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೈನ್ಟೀನ್ ಯಾರು ಅಪೇರ್ ಆಗ್ತಿದ್ದಾರೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಅವರಿಗೆ ಗೊತ್ತಿರಲಿ ಯಾವ ಯಾವ ಕಡೆ ಈ ರೀತಿ ಇವೆ ಹೇಳುವಂಥದ್ದು ಸೊ ಇಫ್ ದೇರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ದೇ ಕ್ಯಾನ್ ಆಲ್ಸೋ ಜಾಯಿನ್ ಓಕೆ ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಂತ ಹೇಳ್ತಾ ಇವತ್ತೆ ನಾನು ಕ್ಲಾ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಬಾಯ್ ಬಾಯ್